ಪ್ರಾಥಮಿಕ ಶಾಲೆಗಳನ್ನು ಆರಂಭ ಮಾಡೋದಕ್ಕೆ ಐಸಿಎಂಆರ್ ನವರು ಏನೋ ಗ್ರೀನ್ ಸಿಗ್ನಲ್ ಕೊಟ್ಟರು ನಿನ್ನೆ ಈ ಸುದ್ದಿಯನ್ನು ತಾವು ನೋಡಿದ್ರಿ ಆದರೆ ಸ್ಕೂಲ್ ಓಪನ್ ಬಗ್ಗೆ ತಜ್ಞರಲ್ಲೇ ಭಿನ್ನ ಅಭಿಪ್ರಾಯಗಳು ಕೇಳಬರ್ತಾ ಇದೆ ಶಾಲೆಗಳನ್ನು ಆರಂಭ ಮಾಡೋದಕ್ಕೆ ಯಾವಾಗ ಐಸಿಎಂಆರ್ ನವರು ಗ್ರೀನ್ ಸಿಗ್ನಲ್ ಕೊಟ್ಟರೋ ಈಗ ಶಾಲೆಗಳನ್ನೆಲ್ಲ ಆರಂಭ ಮಾಡೋದಕ್ಕೆ ರೆಡಿ ಆಗ್ತಾ ಇದೆ ಮೊದಲಿಗೆ 10 ಮತ್ತು 12ನೇ ತರಗತಿ ನಂತರ 8 ಮತ್ತು 9ನೇ ತರಗತಿಗಳು ಆರಂಭ ಆಗುತ್ತೆ ಇನ್ನೆರಡು ದಿನದಲ್ಲಿ ಸರ್ಕಾರದಿಂದ ಅಧಿಕೃತ ಆದೇಶ ಕೂಡ ಇರುತ್ತೆ ಆಲ್ಮೋಸ್ಟ್ ಆಗಸ್ಟ್ ವೇಳೆಗೆ ಎಲ್ಲ ಆಗಸ್ಟ್ ಎಂಡ್ ವೇಳೆಗೆ 1 ರಿಂದ 4ನೇ ತರಗತಿ ಸೇರಿ ಎಲ್ಲವೂ ಕೂಡ ಆರಂಭ ಆಗುವಂತ ಲೆಕ್ಕಾಚಾರಗಳಿವೆ 10 12 ಯಾಕೆಂದ್ರೆ ಬೋರ್ಡ್ ಎಕ್ಸಾಮ್ ಇರೋದ್ರಿಂದ 10 12ನೇ ತರಗತಿಯನ್ನ ಮೊದಲು ಪ್ರಾರಂಭ ಮಾಡೋದಕ್ಕೆ ಚಿಂತನೆಗಳು ನಡೆಯತಾ ಇದೆ ಅದಾದ ಬಳಿಕ 8 9 ಮತ್ತು 11ನೇ ತರಗತಿ ಆರಂಭಕ್ಕೆ ಸರ್ಕಾರ ನಿರ್ಧಾರವನ್ನ ಮಾಡ್ತಾ ಇದೆ ಶೀಘ್ರವೇ ಅಧಿಕೃತ ಆದೇಶ ಕೂಡ ಬರುತ್ತೆ ಈಗ ಪದವಿ ಕಾಲೇಜನ್ನು 26ನೇ ತಾರೀಕಿನಿಂದ ಆರಂಭ ಆಗ್ತಾ ಇದೆ ಅದನ್ನ ಆಧರಿಸಿ ತೀರ್ಮಾನ ತಗೋತಾರೆ ಆಗಸ್ಟ್ ಅಂತ್ಯದ ವೇಳೆಗೆ 1 ರಿಂದ 4ನೇ ತರಗತಿ ಸೇರಿ ಎಲ್ಲ ತರಗತಿಗಳು ಆರಂಭವಾಗುವ ಸಾಧ್ಯತೆ ಇದೆ ಆದರೆ ನಾನು ಆಗ್ಲೇ ಹೇಳಿದಂತೆ ತಜ್ಞರಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಿನ್ನಾಭಿಪ್ರಾಯಗಳು ಕಂಡುಬರ್ತಾ ಇದೆ ಕೆಲವರು ಬೇಕು ಅಂತಾರೆ ಕೆಲವರು ಬೇಡ ಅಂತಾರೆ ಆಗಸ್ಟ್ ಮೊದಲ ವಾರದಲ್ಲಿ ಸ್ಕೂಲ್ಗಳು ಆರಂಭ ಆದರೂ ಕೂಡ ಮೊದಲನೇ ದಿವಸದಿಂದಲೇ ಕೊಠಡಿಯ ಒಳಗೆ ಪಾಠ ಪ್ರವಚನಗಳು ನಡೆಯಲ್ವಂತೆ ಮೊದಲ ಎರಡು ವಾರ ಶಾಲೆಯ ಆವರಣದಲ್ಲಿ ಪಾಠ ನಡೆಯುತ್ತೆ ಆನಂತರ ಮಕ್ಕಳನ್ನು ತರಗತಿಯ ಒಳಗಡೆಗೆ ಬಿಟ್ಕೊಳ್ತಾರೆ ಅಂದ್ರೆ ಓಪನ್ ಏರ್ ನಲ್ಲಿ ಪಾಠ ಕೇಳಬೇಕು ಅಂತ ಆದ್ರೆ ತಮಾಷೆ ಏನು ಗೊತ್ತಾ ಬೆಂಗಳೂರಿನ ಬಹುತೇಕ ಶಾಲೆಗಳಲ್ಲಿ ಶಾಲಾ ಆವರಣನೇ ಇಲ್ಲ ಎಲ್ಲಿದೆ ನಾವೆಲ್ಲ ಹಿಂದೆ ಪ್ರೇಯರ್ ಮಾಡೋದಕ್ಕೆ ಅಂತ ನಿಂತ್ಕೊತಾ ಇದ್ವಲ್ಲ ಗೇಮ್ ಮಾಡೋದಕ್ಕೆ ಎಲ್ಲ ಗ್ರೌಂಡ್ ಆ ತರ ಗ್ರೌಂಡ್ಗಳೇ ಇಲ್ಲ ಬಹುತೇಕ ಸ್ಕೂಲ್ಗಳಲ್ಲಿ ಅಂತ ಸ್ಕೂಲ್ ಅವರು ಏನು ಮಾಡ್ತಾರೆ ನೋಡೋಣ ಆಗಸ್ಟ್ ಮೊದಲ ವಾರದಲ್ಲಿ ಶಾಲೆಗಳೆಲ್ಲವೂ ಕೂಡ ಓಪನ್ ಆಗುತ್ತೆ ಬಹುತೇಕ ಆಗಸ್ಟ್ ಮೊದಲ ವಾರದಲ್ಲಿ ಶಾಲೆಗಳು ಓಪನ್ ಆಗುತ್ತೆ ಐಸಿಎಂಆರ್ ಅವರು ಈಗಾಗಲೇ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಮೊದಲಿಗೆ 10 ಮತ್ತು 12ನೇ ತರಗತಿಯನ್ನು ಆರಂಭ ಮಾಡ್ತಾರೆ 10th ಆಂಡ್ 12th 10th ಮತ್ತೆ ಸೆಕೆಂಡ್ ಪಿಯು ಮೊದಲಿಗೆ ಆರಂಭ ಆಗುತ್ತೆ ನಂತರ 8 9 ಮತ್ತು 11ನೇ ತರಗತಿ ಆರಂಭ ಆಗುತ್ತೆ 8th 9th ಆಂಡ್ ಫಸ್ಟ್ ಪಿಯು ಶುರುವಾಗುತ್ತೆ ಅದಾದ ನಂತರ 6th ಆ್ಯಂಡ್ 7th ಶುರುವಾಗುತ್ತೆ ನಂತರ 1-5th ಶುರುವಾಗುತ್ತೆ ಇನ್ನೆರಡು ದಿವಸದಲ್ಲಿ ಸರ್ಕಾರ ಅಧಿಕೃತ ಆದೇಶವನ್ನು ಹೊರಡಿಸುತ್ತಂತೆ ಪದವಿ ಕಾಲೇಜು ಪರಿಸ್ಥಿತಿ ಆಧರಿಸಿ ಸರ್ಕಾರ ತೀರ್ಮಾನ ಪದವಿ ಕಾಲೇಜು ಆರಂಭನೇ ಆಗಿಲ್ಲ ಆರಂಭ ಆಗೋದು 26ನೇ ತಾರೀಕು ಸೋಮವಾರದಿಂದ ಅದನ್ನು ನೀವು ಅವಲೋಕನ ಮಾಡ್ತೀವಿ ಅಂದರೆ ಇಷ್ಟು ಬೇಗ ಅಧಿಕೃತ ಆದೇಶ ಕೊಡೋಕ್ಕಾಗಲ್ಲ ಇನ್ನೂ ಒಂದು ವಾರ ಬೇಕಾಗುತ್ತೆ ಇವತ್ತಿನ್ನೂ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಸೋಮವಾರದಿಂದ ಪದವಿ ಕಾಲೇಜುಗಳು ಆರಂಭ ಆಗೋದು ಪದವಿ ಕಾಲೇಜು ಆರಂಭ ಆಗಿ ಒಂದು ವಾರ 15 ದಿನ ಅಬ್ಸರ್ವ್ ಮಾಡಿ ಏನೂ ತೊಂದರೆ ಇಲ್ಲಪ್ಪ ಅನ್ನೋದಾದರೆ ಆಗ ಬೇಕಾದ್ರೆ ನೀವು ಸ್ಕೂಲ್ಗಳನ್ನು ಓಪನ್ ಮಾಡ್ಕೊಳ್ಳಬಹುದು ಹಾಗಾಗಿ ಯಾವಾಗ ತೀರ್ಮಾನ ತಗೊಳ್ತಾರೆ ಸರ್ಕಾರದವರು ಅಂತಕ್ಕಂಥದ್ದು ನೋಡಬೇಕು ಆಗಸ್ಟ್ನಲ್ಲಿ ಬಹುತೇಕ ಎಲ್ಲ ತರಗತಿಗಳು ಕೂಡ ಆರಂಭ ಆಗಬಿಡುತ್ತೆ ಅಂತ ಇದ್ದಾರೆ ನೋಡೋಣ ಫಸ್ಟು ಪ್ರೈಮರಿನೇ ಶುರು ಮಾಡಿ ಎಂದಿದ್ದರು ಐಸಿಎಂಆರ್ ಅವರು ಬಟ್ ಇವರು ಹಂಗೆ ಬೇಡ ಮೊದಲು 12th 10th ಶುರು ಮಾಡೋಣ ಆಮೇಲೆ ನಿಧಾನಕ್ಕೆ ಕಡಿಮೆ ಮಾಡ್ಕೊಳ್ತಾ ಬರೋಣ ಅಂತ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡ್ಕೊಳ್ಳೋಣ ಶ್ರೀನಿವಾಸ್ ಈಗ ಐಸಿಎಂಆರ್ನವರು ಒಪ್ಪಿಗೆ ಕೊಟ್ಟ ಬಳಿಕ ಶಾಲಾ ಕಾಲೇಜುಗಳನ್ನು ಆರಂಭ ಮಾಡುವಂತಹ ಚಿಂತನೆ ಸರ್ಕಾರದಲ್ಲಿ ಹೇಗೆ ನಡೀತಾ ಇದೆ ಈ ದೇವಿ ಶೆಟ್ಟಿ ಅವರ ವರದಿಯನ್ನು ಕೂಡ ಶಾಲೆಗಳನ್ನ ಪ್ರಾರಂಭ ಮಾಡಬೇಕು ಅಂತ ಉಲ್ಲೇಖ ಮಾಡಲಾಗಿತ್ತು ಈಗ ನಿನ್ನೆ ಐಸಿಎಂಆರ್ ಕೂಡ ಶಾಲೆಗಳನ್ನ ಪ್ರಾರಂಭ ಮಾಡಿ ಪ್ರಾಥಮಿಕ ಶಾಲೆಗಳನ್ನ ಮೊದಲಿಗೆ ಪ್ರಾರಂಭ ಮಾಡಿ ಅನ್ನುವಂತಹ ಒಂದಿಷ್ಟು ಸಲಹೆಗಳನ್ನ ಕೊಟ್ಟಿರೋದ್ರಿಂದ ರಾಜ್ಯ ಸರ್ಕಾರವು ಕೂಡ ಒಂದ್ ಕಡೆ ಶಾಲೆಗಳನ್ನ ಸಿದ್ಧತೆ ಮಾಡ್ಕೊಳ್ಳೋದಕ್ಕೆ ಮುಂದಾಗಿದೆ ಸೊ ಈಗಾಗಲೇ ಟಾಸ್ಕ್ ಫೋರ್ಸ್ ಅನ್ನ ರಾಜ್ಯ ಸರ್ಕಾರ ರಚನೆ ಮಾಡಿದೆ ಈಗಾಗಲೇ ಎರಡು ಸಭೆಯನ್ನ ಟಾಸ್ಕ್ ಫೋರ್ಸ್ ಮಾಡಿದೆ ಈ ವಾರದಲ್ಲಿ ಬಹುಶಃ ರಾಜ್ಯ ಸರ್ಕಾರ ಏನು ರಚಿಸಿರುವಂತಹ ಟಾಸ್ಕ್ ಫೋರ್ಸ್ ವರದಿಯನ್ನ ಕೊಡುತ್ತೆ ಆ ವರದಿಯನ್ನ ಆಧಾರ ಮಾಡಿಕೊಂಡು ಆಗಸ್ಟ್ ಮೊದಲ ವಾರದಲ್ಲಿ ಶಾಲೆ ಕಾಲೇಜುಗಳನ್ನ ಪ್ರಾರಂಭ ಮಾಡುವಂತಹ ಚಿಂತನೆ ಇದೆ ಇನ್ನೊಂದು ಪ್ರಮುಖವಾದಂತಹ ವಿಚಾರ ಸೋಮವಾರದಿಂದ ಪದವಿ ಕಾಲೇಜುಗಳು ಪ್ರಾರಂಭ ಆಗ್ತಿದ್ದಾವೆ ಅರುಣ್ ಅದರ ಒಂದು ಸಾಧಕ ಬಾಧಕಗಳನ್ನ ನೋಡಿಕೊಂಡು ಕೂಡ ಶಾಲಾ ಕಾಲೇಜ್ ಅಂದ್ರೆ ಮೊದಲಿಗೆ 10 ಮತ್ತೆ 12ನೇ ತರಗತಿಯನ್ನ ಪ್ರಾರಂಭ ಮಾಡ್ಕೊಳ್ಳೋಣ ಅದಾದ ನಂತರ 9 11 ಅದಾದ ನಂತರ 6ರಿಂದ 8ನೇ ತರಗತಿವರೆಗೂ ಪ್ರಾರಂಭ ಮಾಡ್ಕೊಳ್ಳೋಣ ಅನ್ನೋಂತ ಚಿಂತನೆ ರಾಜ್ಯ ಸರ್ಕಾರದ ಮುಂದೆ ಇರುವಂತದ್ದು ಆದ್ರೆ ಇದೆಲ್ಲವೂ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ಬೇಕಾದ್ರೆ ಡಿಗ್ರಿ ಕಾಲೇಜ್ ಪ್ರಾರಂಭ ಆದ್ಮೇಲೆ ಅದರ ಸಾಧಕ ಬಾಧಕಗಳು ಯಾಕಂದ್ರೆ ಡಿಗ್ರಿ ಸ್ಟೂಡೆಂಟ್ ಗಳು ವ್ಯಾಕ್ಸಿನ್ ಅನ್ನ ತಗೊಂಡಿರ್ತಾರೆ ಅದನ್ನ ಹೊರತುಪಡಿಸಿ ಅದರ ಕೆಳಗಿನ ಕಾಲೇಜುಗಳು ಶಾಲಾ ಮಕ್ಕಳು
ಆ ವ್ಯಾಕ್ಸಿನ್ ತಗೊಂಡಿಲ್ಲ. ಹಾಗಾಗಿ ಎಚ್ಚರಿಕೆ ಹೆಜ್ಜೆನ ಇಡ್ಲಿಕ್ಕೆ ಸರ್ಕಾರ ಮುಂದಾಗಿರುವಂತದ್ದು. ಆದ್ರೆ ಟಾಸ್ಕ್ ಫೋರ್ಸ್ ಯಾವ ರೀತಿಯಾದಂತಹ ವರದಿಯನ್ನ ಕೊಡುತ್ತೆ ಅನ್ನುವಂಥದ್ರ ಮೇಲೆ ಶಾಲೆಗಳ ಪ್ರಾರಂಭ ಆ ವಿಚಾರವನ್ನ ಸರ್ಕಾರ ನಿರ್ಧಾರ ಮಾಡುತ್ತೆ. ಹಾಗಾಗಿ ಆಗಸ್ಟ್ ಮೊದಲ ಅಥವಾ ಎರಡನೇ ವಾರದಿಂದ ಒಂದು ಹಂತದಲ್ಲಿ ಮೊದಲ ಹಂತದಲ್ಲಿ ಶಾಲೆಗಳು ಮತ್ತೆ ಪಿಯುಸಿ ಕಾಲೇಜುಗಳನ್ನ ಪ್ರಾರಂಭ ಮಾಡಲಿಕ್ಕೆ ಸರ್ಕಾರ ಚಿಂತನೆ ಮಾಡಿದೆ ಅನ್ನುವಂಥದ್ದು ಮೂಲಗಳಿಂದ ಗೊತ್ತಾಗಿದೆ. ಅರವಿಂದ್, ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ನೋಡೋಣ ಯಾವ ರೀತಿ ಇವರು ಪ್ಲಾನ್ ಮಾಡ್ತಾರೆ, ಯಾವ ರೀತಿ ಇವರು ಲೆಕ್ಕಾಚಾರ ಮಾಡ್ತಾರೆ ಅಂತಕ್ಕಂಥದ್ದನ್ನ ಕಾದು ನೋಡೋಣ.